ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟು ಒಂದು ಇಂಪಾರ್ಟೆಂಟ್ ಡಿರೈವೇಷನ್ ಮಾಡಿದ್ವು. ಏನಪ್ಪ ಅಂದರೆ, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಸರ್ಕ್ಯುಲರ್ ಕಾಯಿಲ್ ಕ್ಯಾರಿಂಗ್ ಎ ಕರೆಂಟ್ ಅಲಾಂಗ್ ಇಟ್ಸ್ ಆಕ್ಸಿಸ್. ಮೋಸ್ಟ್ ಇಂಪಾರ್ಟೆಂಟ್ ಡಿರೈವೇಷನ್. ಇದು ಟಾಪಿಕಲಿ ನಿಮಗೆ ನೋಟ್ಸಲ್ಲಿ ಅಷ್ಟು ಚೆನ್ನಾಗಿರಲ್ಲ, ಎಕ್ಸ್ಪ್ಲೈನ್ ಮಾಡೋದನ್ನ ಕೇಳಿಕೊಂಡು ನೋಟ್ಸ್ ಮಾಡಿ. ಇದು 1 ಮಾರ್ಕ್ಸ್ ಕ್ವೆಶನು, 2 ಮಾರ್ಕ್ಸ್ ಕ್ವೆಶನ್ ಇಂಪಾರ್ಟೆಂಟ್. 1 ಆರ್ 2 ಮಾರ್ಕ್ಸ್ ಕ್ವೆಶನ್ಗೆ ಇಂಪಾರ್ಟೆಂಟು ಕೇಳ್ತಾರೆ. ಕೇಳಿದ್ರೆ ಎಕ್ಸಾಮ್, ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆಫ್ ಎ ಕರೆಂಟ್ ಲೂಪ್. ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆಫ್ ಎ ಕರೆಂಟ್ ಲೂಪ್, ಇಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಎಮ್, ವೆಕ್ಟರ್ ಕ್ಯಾಪಿಟಲ್ ಎಮ್. ಓಕೆ, ಹೌ ಟು ಡಿಫೈನ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆಫ್ ಎ ಕರೆಂಟ್ ಲೂಪ್? ದ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆಫ್ ಎ ಕರೆಂಟ್ ಲೂಪ್ ಈಸ್ ಡಿಫೈನ್ಡ್ ಆಸ್ ದ ಪ್ರೊಡಕ್ಟ್ ಆಫ್ ದಿ ಕರೆಂಟ್ ಪಾಸಿಂಗ್ ಥ್ರೂ ಎ ಕ್ಲೋಸ್ಡ್ ಲೂಪ್ ಅಥವಾ ಕರೆಂಟ್ ಪಾಸಿಂಗ್ ಥ್ರೂ ಎ ಲೂಪ್ ಆ್ಯಂಡ್ ಏರಿಯಾ ಆಫ್ ದ ಲೂಪ್. ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆಫ್ ಎ ಕರೆಂಟ್ ಲೂಪ್ ಈಸ್ ಡಿಫೈನ್ಡ್ ಆಸ್ ದ ಪ್ರೊಡಕ್ಟ್ ಆಫ್ ಕರೆಂಟ್ ಪಾಸಿಂಗ್ ಥ್ರೂ ದ ಲೂಪ್ ಆ್ಯಂಡ್ ಏರಿಯಾ ಆಫ್ ದ ಲೂಪ್ ಇಸ್ ಕಾಲ್ಡ್ ಏನ್ಕರ್ತೀವಿ ಅಂದರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆಫ್ ಎ ಕರೆಂಟ್ ಲೂಪ್ ಡೆಫಿನೇಷನ್. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಅಂತ ಕೇಳಿದೆ 2 ಮಾರ್ಕ್ಸ್ಗೆ. ಸೊ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ವೆಕ್ಟರ್ ಎಮ್ ಇಸ್ ಈಕ್ವಲ್ ಟು ಐ ಇಂಟು ಎ, ವೆರ್ ಎಮ್ ಇಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್, ಐ ಇಸ್ ಕಾಲ್ಡ್ ಕರೆಂಟ್ ಪಾಸಿಂಗ್ ಥ್ರೂ ಎ ಲೂಪ್, ಎ ಅಂದರೆ ಏರಿಯಾ ಆಫ್ ದ ಲೂಪ್ ಫಾರ್ ಸಿಂಗಲ್ ಟರ್ನ್. ಇದು ಸಿಂಗಲ್ ಟರ್ನ್. ಇಫ್ ಎಮ್ ಇಫ್ ದ ಕಾಯಿಲ್ ಕಂಟೈನಿಂಗ್ ಎ ನಂಬರ್ ಆಫ್ ಟರ್ನ್ಸ್, ದೆನ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆಫ್ ಎ ಕರೆಂಟ್ ಲೂಪ್ ಇಸ್ ಗಿವನ್ ಬೈ ವೆಕ್ಟಾರ್ ಎಮ್ ಇಸ್ ಈಕ್ವಲ್ ಟು ಎನ್ ಇಂಟು ಐ ಇಂಟು ಎ. ದಿಸ್ ಈಸ್ ಫಾರ್ ಎನ್ ನಂಬರ್ ಆಫ್ ಟರ್ನ್ಸ್, ಎನ್ ನಂಬರ್ ಆಫ್ ಟರ್ನ್ಸ್, ವೇರ್ ಎನ್ ಇಸ್ ಕಾಲ್ಡ್ ನಂಬರ್ ಆಫ್ ಟರ್ನ್ಸ್ ಇನ್ ದ ಕಾಯಿಲ್, ಐ ಇಸ್ ಕಾಲ್ಡ್ ಕರೆಂಟ್ ಪಾಸಿಂಗ್ ಥ್ರೂ ದ ಕರೆಂಟ್ ಪಾಸಿಂಗ್ ಥ್ರೂ ಎ ಲೂಪ್, ಎ ಇಸ್ ದ ಏರಿಯಾ ಆಫ್ ದ ಲೂಪ್. ಫೈನ್. ಸೊ ನೆಕ್ಸ್ಟ್ 1 ಮಾರ್ಕ್ಸ್ ಕೇಳ್ಬೋದು, ಇಸ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಈಸ್ ಎ ಸ್ಕೇಲರ್ ಆರ್ ವೆಕ್ಟರ್? ಇಟ್ ಈಸ್ ಎ ವೆಕ್ಟರ್, ಇಟ್ ಹ್ಯಾವಿಂಗ್ ಎ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ವಾಟ್ ಈಸ್ ದ SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್? SI ಯೂನಿಟ್ ಕೇಳಿದ್ದಾರೆ ನೋಡಿ, ನಂಬರ್ ಆಫ್ ಟರ್ನ್ಸ್ SI ಯೂನಿಟ್ ಬರಲ್ಲ, ನಂಬರ್ಗೆ ದೇರ್ ಇಸ್ ನೋ ಯೂನಿಟ್. ಸೊ ಕರೆಂಟ್, ಕರೆಂಟ್ಗೆ SI ಯೂನಿಟ್ ಆಂಪಿಯರ್, ಐಫಾನ್. ಏರಿಯಾ, ಏರಿಯಾ ಲೆಂತ್ ಇಂಟು ಬ್ರೆಡ್ ಮೀಟರ್ ಸ್ಕ್ವೇರ್, ಅಂದರೆ ಆಂಪಿಯರ್ ಇಂಟು ಮೀಟರ್ ಸ್ಕ್ವೇರ್ ಇಸ್ ದ SI ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್. 1 ಮಾರ್ಕ್ಸ್ ಕ್ವೆಶನ್, 2 ಮಾರ್ಕ್ಸ್ ಕ್ವೆಶನ್. ಸಿಮಿಲರ್ಲಿ ಇಲ್ಲೂ ಅಷ್ಟೇ, ಇದನ್ನು 1 ಮಾರ್ಕ್ಸ್ಗೆ ಅಥವಾ 2 ಮಾರ್ಕ್ಸ್ಗೆ ಹೆಚ್ಚಿಗೆ ಕೇಳ್ತಾ ಇರ್ತಾನೆ. ಇಂಪಾರ್ಟೆಂಟ್ ಸಣ್ಣ ಸಣ್ಣ ಕ್ವೆಶನ್ ಏನು ಕೇಳ್ತಾನೆ, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆನ್ ಎ ಕರೆಂಟ್ ಲೂಪ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಒಂದು ಕರೆಂಟ್ ಲೂಪ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಾಗ ಅದಕ್ಕೆ ಟಾರ್ಕ್ಗೆ ಎಕ್ಸ್ಪ್ರೆಷನ್ ಬರೀಬೇಕು. ನೋಡಿ, ಇಲ್ಲಿ ಡಯಾಗ್ರಾಮ್ ತೋರಿಸ್ತೀನಿ. ದಿಸ್ ಈಸ್ ಕರೆಂಟ್ ಲೂಪ್, ದಿಸ್ ಈಸ್ ಕಾಲ್ಡ್ ಕರೆಂಟ್ ಲೂಪ್, ದಿಸ್ ಈಸ್ ಕರೆಂಟ್ ಪಾಸಿಂಗ್ ಥ್ರೂ ಎ ಲೂಪ್, ದಿಸ್ ಈಸ್ ದ ಮ್ಯಾಗ್ನೆಟಿಕ್ ಮೊಮೆಂಟ್, ಮ್ಯಾಗ್ನೆಟಿಕ್ ಮೊಮೆಂಟ್, ಮ್ಯಾಗ್ನೆಟಿಕ್ ಡೈಪೋಲ್ ಅದು ಮ್ಯಾಗ್ನೆಟಿಕ್ ಮೊಮೆಂಟ್. ಸೊ ಬಿ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್, ಏನಾಗಿದೆ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ವೆನ್ ಕರೆಂಟ್ ಪಾಸಿಂಗ್ ಥ್ರೂ ಎ ಸರ್ಕ್ಯುಲರ್ ಲೂಪ್ ಇನ್ ಎ ಮ್ಯಾಗ್ನೆಟಿಕ್ ಮೊಮೆಂಟ್ ಈ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ಇಟ್ ಎಕ್ಸ್ಪೀರಿಯನ್ಸ್ ಎ ಟಾರ್ಕ್, ಇಟ್ ಎಕ್ಸ್ಪೀರಿಯನ್ಸ್ ಎ ಟಾರ್ಕ್. ಸೊ ವಾಟ್ ಇಸ್ ದ ಟಾರ್ಕ್? ಟಾರ್ಕ್ ಮೀನ್ಸ್ ಸಿಂಬಲ್ ಇಸ್ ಟೌ. ಟಾರ್ಕ್ಗೆ ಏನು ಬರುತ್ತೆ ಅಂದರೆ, ಯು ಹ್ಯಾವ್ ಟು ರಿಮೆಂಬರ್ ಟೌ ಇಸ್ ಈಕ್ವಲ್ ಟು MB sin θ. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆನ್ ಕರೆಂಟ್ ಲೂಪ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ಟಾರ್ಕ್ ಕರೆಂಟ್ ಲೂಪ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ವಾಟ್ ಇಸ್ ದ ಎಕ್ಸ್ಪ್ರೆಷನ್? ಟೌ ಇಸ್ ಈಕ್ವಲ್ ಟು MB sin θ, ವೇರ್ ಥೀಟಾ ಇಸ್ ಕಾಲ್ಡ್ ಅಟ್ಸ್ ಆ್ಯಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಮೊಮೆಂಟ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟಿಗೂ ಮ್ಯಾಗ್ನೆಟಿಕ್ ಫೀಲ್ಡ್ಗೂ ಆ್ಯಂಗಲ್ ಎಷ್ಟು ಬರ್ತದೆ ಅದನ್ನು ಥೀಟಾ ಅಂತ ಕರೀತಾರೆ. ಓಕೆ, ವಾಟ್ ಈಸ್ ಎಮ್? ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್. ವಾಟ್ ಈಸ್ ಬಿ? ಮ್ಯಾಗ್ನೆಟಿಕ್ ಫೀಲ್ಡ್. ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ವೆಕ್ಟಾರ್ ಎಮ್ ಆ್ಯಂಡ್ ವೆಕ್ಟಾರ್ ಬಿ. ಸೊ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆನ್ ಕರೆಂಟ್ ಲೂಪ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ವೆಕ್ಟಾರ್ ಫಾರ್ಮ್ ಅಂತ ಕೇಳಿದ್ರೆ, ಪರ್ಟಿಕ್ಯುಲರ್ ಆಗಿ ವೆಕ್ಟಾರ್ ಫಾರ್ಮ್. ಅಲ್ಲಿಗೆ ವೆಕ್ಟಾರ್ ಟೌ ಇಸ್ ಈಕ್ವಲ್ ಟು ವೆಕ್ಟಾರ್ ಎಮ್ ಕ್ಲಾಸ್ ವೆಕ್ಟಾರ್ ಬಿ, ಥೀಟಾ ಇಸ್ ಈಕ್ವಲ್ ಟು 90, ಸೈನ್ 90 ಇಸ್ ಈಕ್ವಲ್ ಟು 1. ವಾಟ್ ಈಸ್ ದ ಎಕ್ಸ್ಪ್ರೆಷನ್? ವೆಕ್ಟಾರ್ ಟಾರ್ಕ್ ಇಸ್ ಈಕ್ವಲ್ ಟು ವೆಕ್ಟಾರ್ ಎಮ್ ಇಂಟು ವೆಕ್ಟಾರ್ ಬಿ. ನೀವು ಪರ್ಟಿಕ್ಯುಲರ್ ವೆಕ್ಟಾರ್ ಆಫ್ ಕೇಳಿದ್ರೆ ಆರೋ ಮಾರ್ಕ್ನ ಇಲ್ಲ ಅಂದರೆ, ವೆಕ್ಟಾರ್ ಫಾರ್ಮಲ್ ಬರೆದಿಲ್ಲ ಅಂದರೆ ಮಾರ್ಕ್ಸ್ ಕೊಡಲ್ಲ. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆಕ್ಟಿಂಗ್ ಅನೇ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್
ಇನ್ ವೆಕ್ಟರ್ ಫಾರ್ಮ್. ಸರ್, ಇದರಲ್ಲಿ ಒಂದು ಎರಡು ಪಾಯಿಂಟ್ ಬರ್ತದೆ, ನೋಟ್ ಅಂತ ಹೇಳ್ತೀನಿ. ಓಕೆ, ಸೊ ಫಸ್ಟ್ ಪಾಯಿಂಟು, ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಇಫ್ ಎ ಕರೆಂಟ್ ಲೂಪ್ ಕಂಟೈನಿಂಗ್ ಎನ್ ನಂಬರ್ ಆಫ್ ಟರ್ನ್ಸ್. ಒಂದು ಕರೆಂಟ್ ಲೂಪ್ನಲ್ಲಿ ಎನ್ ನಂಬರ್ ಆಫ್ ಟರ್ನ್ಸ್ ಇದ್ದರೆ ಏನಾಗುತ್ತೆ? ವಾಟ್ ಈಸ್ ಎಕ್ಸ್ಪ್ರೆಷನ್? ಸೇಮ್ ಎಕ್ಸ್ಪ್ರೆಷನ್, ಟೌ ಇಸ್ ಈಕ್ವಲ್ ಟು ಎಮ್ ಬಿ ಎನ್ ಸೈನ್ ಥೀಟ. ಈ ಎನ್ ಎನ್ ಇಸ್ ಕಾಲ್ಡ್ ನಂಬರ್ ಆಫ್ ಟರ್ನ್ಸ್. ಸೆಕೆಂಡ್ ಪಾಯಿಂಟ್ ನೋಡಿ, ಈಗ ಇದರಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಸೊ ದಿಸ್ ಇಸ್ ಕಾಲ್ಡ್ ಸರ್ಕ್ಯುಲರ್ ಲೂಪ್ ಅನ್ಕೊಳ್ಳಿ. ದಿಸ್ ಇಸ್ ಕಾಲ್ಡ್ ಸರ್ಕ್ಯುಲರ್ ಲೂಪ್. ಓಕೆ, ಈ ಸರ್ಕ್ಯುಲರ್ ಲೂಪಲ್ಲಿ ಇದು ಪ್ಲೇನ್ ಆಫ್ ದಿ ಸರ್ಕ್ಯುಲರ್ ಲೂಪ್. ಇದು ಪ್ಲೇನ್ ಇದೆ, ಗೊತ್ತಿದೆಯಲ್ವಾ? ಜಸ್ಟ್ ಲೈಕ್ ಯುವರ್ ಟೇಕ್ ಚಪಾತಿ, ಚಪಾತಿ ತೊಗೊಂಡ್ರೆ ಹೆಂಗೆ ಸರ್ಕ್ಯುಲರ್ ಲೂಪ್ ಬರುತ್ತೆ ಹಂಗೆ ಬರುತ್ತೆ, ಪ್ಲೇನ್ ಹಿಂಗಿರುತ್ತೆ. ಆಯಿತಾ? ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಹಿಂಗಿದೆ, ಎಮ್ ಎಮ್ ಹಿಂಗಿದೆ. ಓಕೆನಾ? ಸೊ ಈ ಚಾಪಿಸನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ಕೊಳ್ಳಿ, ಏನೋ ಮ್ಯಾಗ್ನೆಟಿಕ್ ಫೀಲ್ಡು. ಈಗ ನೋಡಿ, ಪ್ಲೇನ್ ಆಫ್ ದಿ ಸರ್ಕ್ಯುಲರ್ ಲೂಪುವೆ ಮ್ಯಾಗ್ನೆಟಿಕ್ ಫೀಲ್ಡು ಪ್ಯಾರಲಲ್ ಆಗಿದೆ. ಓಕೆನಾ? ಸೊ ಇಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾರಲಲ್ ಟು ದ ಸರ್ಕ್ಯುಲರ್ ಲೂಪ್, ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ಎಮ್ ಆ್ಯಂಡ್ ಬಿ? 90 degrees. ಎಮ್ ಆ್ಯಂಡ್ ಬಿ 90 degrees. ಅಂದರೆ ದ ಆ್ಯಂಗಲ್ ಬಿಟ್ವೀನ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಆ್ಯಂಗಲ್ ಬಿಟ್ವೀನ್ ಪ್ಲೇನ್ ಆಫ್ ದ ಸರ್ಕ್ಯುಲರ್ ಲೂಪ್, ಸರ್ಕ್ಯುಲರ್ ಲೂಪ್ ಪ್ಯಾರಲಲ್ ಟು ಈಚ್ ಅದರ್, ದೆನ್ ಥೀಟಾ ಇಸ್ ಈಕ್ವಲ್ ಟು 90. ಯಾಕೆಂದರೆ ಅರ್ಥ ಆಯ್ತಾ? ಇದು ಪ್ಲೇನು, ಇದು ಮ್ಯಾಗ್ನೆಟಿಕ್ ಫೀಲ್ಡ್, ಎರಡು ಪ್ಯಾರಲಲ್ ಆಗಿದೆ. ಆದರೆ ವಾಟ್ ಈಸ್ ಥೀಟಾ? ಆ್ಯಂಗಲ್ ಬಿಟ್ವೀನ್ ದೀಸ್ ಟು, ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಥೀಟಾ ಇಸ್ ಈಕ್ವಲ್ ಟು 90. ವಾಟ್ ಈಸ್ ಸೈನ್ 90? ಸೈನ್ 90 ಇಸ್ ಈಕ್ವಲ್ ಟು 1. ದೆನ್ ಟಾರ್ಕ್ ಈಸ್ ಮ್ಯಾಕ್ಸಿಮಮ್. ಸೊ ಏನಾಗುತ್ತೆ? ಟಾರ್ಕ್ ಏನಾಗುತ್ತೆ? ಮ್ಯಾಕ್ಸಿಮಮ್ ಆಗುತ್ತೆ. ಟಾರ್ಕ್ ಈಸ್ ಮ್ಯಾಕ್ಸಿಮಮ್. ಸೊ ಅಲ್ಲಿಗೆ ಏನಾಗುತ್ತೆ? ಎಮ್ ಬಿ ಎನ್. ಸೊ ಇನ್ ಕೇಸ್ ಆಫ್ ದ ಆ್ಯಂಗಲ್ ಬಿಟ್ವೀನ್ ಸರ್ಕ್ಯುಲರ್ ಲೂಪ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಲೂಪ್. ಇದು ಪ್ಲೇನ್ ಆಫ್ ದ ಲೂಪ್, ಇದು ಪ್ಲೇನ್ ಆಫ್ ಈ ಚಾಪಿಸ್ ಇರೋದೇನು? ಮ್ಯಾಗ್ನೆಟಿಕ್ ಫೀಲ್ಡು. ಇದಕ್ಕೂ ಇದಕ್ಕೂ ಆ್ಯಂಗಲ್ ಏನಾಗಿದೆ? ಪರ್ಪೆಂಡಿಕ್ಯುಲರ್ ಆಗಿದೆ. ಇದಕ್ಕೂ ಇದಕ್ಕೂ ಪರ್ಪೆಂಡ್ ಆಗಿದೆ, ಇವೆರಡು ಮುಂದೆ ಆ್ಯಂಗಲ್ ಆಯಿತು? ಪ್ಯಾರಲಲ್ ಆಯಿತು. ಅಲ್ಲಿಗೆ ಪರ್ಪೆಂಡಿಕ್ಯುಲರ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡು ಪ್ಲೇನ್ ಆಫ್ ದ ಲೂಪ್ ಇದ್ರೆ ಥೀಟಾ ಇಸ್ ಈಕ್ವಲ್ ಎಷ್ಟು? 0. ಥೀಟಾ ಇಸ್ ಈಕ್ವಲ್ ಟು 0. ವಾಟ್ ಇಸ್ ಸೈನ್ 0? 0. ಅಲ್ಲಿಗೆ ಟಾರ್ಕ್ ಏನಾಗುತ್ತೆ? ಮಿನಿಮಮ್ ಆಗುತ್ತೆ. ದಟ್ ಈಸ್ ಮಿನಿಮಮ್ ಟಾರ್ಕ್ ಇಸ್ ಈಕ್ವಲ್ ಟು 0. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಟಾರ್ಕ್ ಆನ್ ಕರೆಂಟ್ ಲೂಪ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಏನು ಕ್ವಶನ್ ಕೇಳ್ತಾನೆ? ರೈಟ್ ದ ಎಕ್ಸ್ಪ್ರೆಷನ್ ಅಂತ ಕೇಳ್ತಾನೆ, ಎಕ್ಸ್ಪ್ಲೈನ್ ದ ಟರ್ಮ್ ಅಂತ ಕೇಳ್ತಾನೆ. ಸೊ ವೆಕ್ಟರ್ ಫಾರ್ಮ್ ಕೇಳ್ತಾನೆ, ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೆ ಅಂತ ಕೇಳ್ತಾನೆ, ಯಾವಾಗ ಮಿನಿಮಮ್ ಆಗುತ್ತೆ ಅಂತ ಕೇಳ್ತಾನೆ. ಇಷ್ಟು ಕ್ವಶನ್ನ 1 ಮಾರ್ಕ್ಸ್ 2 ಮಾರ್ಕ್ಸ್ಗೆ ಯಾವ್ದು ಬೇಕಾದ್ರೂ ಫ್ರೇಮ್ ಮಾಡ್ಬೋದು. ಡಿಯರ್ ಸ್ಟೂಡೆಂಟ್, ನೆಕ್ಸ್ಟ್ ಟಾಪಿಕ್ಕು ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಅನ್ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್. ಕ್ವಶನ್ ಕೇಳ್ತಾನೆ, 3 ಮಾರ್ಕ್ಸ್ಗೆ ಇಂಪಾರ್ಟೆಂಟ್. 3 ಮಾರ್ಕ್ಸ್ಗೆ ರಿಪೀಟ್ ಆಗಿದೆ 3 ಮಾರ್ಕ್ಸ್ ಕ್ವಶನ್ನು. 3 ಮಾರ್ಕ್ಸ್ಗೆ ಇಂಪಾರ್ಟೆಂಟು. ಸೊ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಮೊಮೆಂಟ್ ಅಥವಾ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಆ್ಯನ್ ಆರ್ಬಿಟಿಂಗ್ ಎಲೆಕ್ಟ್ರಾನ್ ಅರೌಂಡ್ ದ ನ್ಯೂಕ್ಲಿಯಸ್. ಒಂದು ನ್ಯೂಕ್ಲಿಯಸ್ ಒಳಗಡೆ, ಒಂದು ನ್ಯೂಕ್ಲಿಯಸ್ ಆಟಮ್ ಒಳಗಡೆ ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ ಸುತ್ತಾ ಇರುತ್ತೆ. ಆ ಸುತ್ತಾ ಇರಬೇಕಾದ್ರೆ ಅದಕ್ಕೆ ಮ್ಯಾಗ್ನೆಟಿಕ್ ಮೊಮೆಂಟ್ ಬರುತ್ತೆ, ಮ್ಯಾಗ್ನೆಟಿಕ್ ಮೊಮೆಂಟ್. ಅದಕ್ಕೆ ಎಕ್ಸ್ಪ್ರೆಷನ್ನ ಡಿರೈವ್ ಮಾಡಿ. ಓಕೆ, 3 ಮಾರ್ಕ್ಸ್ಗೆ ಇಂಪಾರ್ಟೆಂಟ್. ಕನ್ಸಿಡರ್ ಆ್ಯನ್ ಎಲೆಕ್ಟ್ರಾನ್, ಕನ್ಸಿಡರ್ ಆ್ಯನ್ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಅರೌಂಡ್ ಎ ನ್ಯೂಕ್ಲಿಯಸ್, ರಿವಾಲ್ವಿಂಗ್ ಅರೌಂಡ್ ಎ ನ್ಯೂಕ್ಲಿಯಸ್ ಆಫ್ ಆ್ಯನ್ ಆಟಮ್. ಆರ್ ಇಸ್ ದ ರೇಡಿಯಸ್, ಆರ್ ಇಸ್ ದ ರೇಡಿಯಸ್. ಸೊ ಯಾ ಅಕಾರ್ಡಿಂಗ್ ಟು ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, 3rd chapter ಮಾಡಿದ್ವಿ, ದ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಡಿಫೈನ್ಡ್ ಆಸ್ ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್. I is equal to Q by T. The electric current is defined as rate of flow of charge. So, this is the definition of electric current. For atom, one atom is equal to electric current. I is equal to charge, what is the electron? Electrons also having a charge. So, E, time taken, T. I is equal to E by T. This is equation 1 ಅಂತ ತಗೊಳ್ಬೇಕಾದ್ರೆ ದಿಸ್ ಈಸ್ ಕಾಲ್ಡ್ ಈಕ್ವೇಷನ್ 2. ನೆಕ್ಸ್ಟು, ಟಿ ಈಸ್ ದ ಟೈಮ್ ಪೀರಿಯಡ್ ಆಫ್ ಆ್ಯನ್ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್. ಅಂದರೆ ವಾಟ್ ಇಸ್ ದ ಟೈಮ್ ಪೀರಿಯಡ್? ದ ಟೈಮ್ ಟೇಕನ್ ಫಾರ್ ಒನ್ ಕಂಪ್ಲೀಟ್ ಆಸೋಲೇಷನ್ ಅಥವಾ ಒನ್ ಕಂಪ್ಲೀಟ್ ರಿವಾಲ್ವೇಷನ್.
ಟೈಮ್ ಪೀರಿಯಡ್ ಬರುತ್ತೆ. ಸೊ ಅಲ್ಲಿಗೆ ದ ಆರ್ಬಿಟಲ್ ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್, ಆರ್ಬಿಟಲ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಬರೀತೀನಿ. ವಾಟ್ ಇಸ್ ದ ವೆಲಾಸಿಟಿ ನೋಡಿ, ಡೈರೆಕ್ಟಾಗಿ ಬರೆಯಲ್ಲ. ವಾಟ್ ಇಸ್ ದ ಡೆಫಿನೇಷನ್ ಆಫ್ ವೆಲಾಸಿಟಿ? ವೆಲಾಸಿಟಿ ಇಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕರ್, ಕರೆಕ್ಟಾ? ಸೊ ವೆಲಾಸಿಟಿ ವಿ ಇಸ್ ಈಕ್ವಲ್ ಟು, ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್? ಒಂದು ಎಲೆಕ್ಟ್ರಾನು ಒಂದು ರೌಂಡ್ ಬರೋಕ್ಕೆ, ಸೊ ಇದು ಸರ್ಕ್ಯುಲರ್ ಆಗಿದೆ, ಅಲ್ಲಿಗೆ 2πr ಡಿಸ್ಪ್ಲೇಸ್ಮೆಂಟ್ ಎಷ್ಟು ಬರುತ್ತೆ? 2πr. ಟೈಮ್ ಟೇಕನ್ ಫಾರ್ ಒನ್ ಕಂಪ್ಲೀಟ್ ಆರ್ ಸರ್ಕ್ಯುಲರ್ ಅಂದರೆ ಟಿ ಅಲ್ಲಿಗೆ. ಸೊ ಏನು ಬರುತ್ತೆ ಫಾರ್ಮುಲಾ? ವಿ ಇಸ್ ಈಕ್ವಲ್ ಟು 2πr/T ಬರುತ್ತೆ. ಓಕೆನಾ? ನಾವು ಇದು ವೆಲಾಸಿಟಿ ಬರುತ್ತೆ. ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಪೀರಿಯಡ್? ದ ಟೈಮ್ ಪೀರಿಯಡ್ ಟಿ ಇಸ್ ಈಕ್ವಲ್ ಟು 2πr/V. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ, ಟಿ ನ್ಯೂಮರೇಟರ್ ಗೊತ್ತೆ, ವೆಲಾಸಿಟಿ ಡಿನಾಮಿನೇಟರ್. 5, ವಿ ಕಾಲ್ ಈಕ್ವೇಷನ್ 3. ನಾವು ಸಬ್ಸ್ಟಿಟ್ಯೂಟ್ ಈಕ್ವೇಷನ್ 3 ವಿತ್ ದ ವ್ಯಾಲ್ಯೂ ಆಫ್ ಟಿ ಇನ್ ಈಕ್ವೇಷನ್ 2. ಸಬ್ಸ್ಟಿಟ್ಯೂಟಿಂಗ್ ದಿ ಈಕ್ವೇಷನ್ 3 ಇನ್ ಈಕ್ವೇಷನ್ 2, ಸೊ ವಾಟ್ ವಿಲ್ ಬಿ ಗೆಟ್? ಐ ಇಸ್ ಈಕ್ವಲ್ ಟು ಇ ಹಂಗೆ ಬರ್ಕೊಳ್ಳಿ, ಡಿವೈಡೆಡ್ ಬೈ 2πr/V. ವಿ ಗೋಸ್ ಟು ನ್ಯೂಮರೇಟರ್, ಅಲ್ಲಿಗೆ ಐ ಇಸ್ ಈಕ್ವಲ್ ಟು ಇ ವಿ ಡಿವೈಡೆಡ್ ಬೈ 2πr. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಕರೆಂಟ್, ವಿ ಕಾಲ್ ಈಕ್ವೇಷನ್ 4. ವಾಟ್ ಯು ಗೆಟ್? ಐ ಇಸ್ ಈಕ್ವಲ್ ಟು ಇ ವಿ ಡಿವೈಡ್ ಬೈ 2πr. ಓಕೆ, ಬೈ ಅಕಾರ್ಡಿಂಗ್ ಟು ಡೆಫಿನೇಷನ್ ಆಫ್ ವಾಟ್ ಯು ಹ್ಯಾವ್ ಟು ಫೈಂಡ್ ಔಟ್? ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಎನ್ ಎಲೆಕ್ಟ್ರಾನ್. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಮ್ಯಾಗ್ನೆಟಿಕ್ ಮೊಮೆಂಟ್? ದ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಎನ್ ಎಲೆಕ್ಟ್ರಾನ್ ಇಸ್ ಡಿಫೈನ್ಡ್ ಆಸ್ ದ ಎಮ್ ವೆಕ್ಟಾರ್. ಎಮ್ ಇಸ್ ಡಿಫೈನ್ಡ್ ಆಸ್ ದ, ಇಟ್ ಇಸ್ ದ ಪ್ರೊಡಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂಟು ಏರಿಯಾ. ಪ್ರೊಡಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇಂಟು ಏರಿಯಾ. ಓಕೆ, ದೇರ್ ಫೋರ್ ಎಮ್ ಇಸ್ ಈಕ್ವಲ್ ಟು ಬೈ ಯೂಸಿಂಗ್ ಈಕ್ವೇಷನ್ 4. ಈಕ್ವೇಷನ್ 4 ಏನಿದೆ? ಐ ಇಸ್ ಈಕ್ವಲ್ ಟು ಇ ವಿ ಬೈ 2πr. ಸೊ ಐ ಇಸ್ ಈಕ್ವಲ್ ಟು ಇ ವಿ ಡಿವೈಡೆಡ್ ಬೈ 2πr ಇಂಟು ಏರಿಯಾ. ಸೊ ನೀವು ಏರಿಯಾ ಜಾಗದಲ್ಲಿ ಬೇಕಾದ್ರೆ ಡೈರೆಕ್ಟಾಗಿ ಬರೀಬೋದು ಇಯರ್. ಇಯರ್ ವಾಟ್ ಇಸ್ ದ ಏರಿಯಾ ಆಫ್ ದಿ ಸರ್ಕಲ್? ಏರಿಯಾ ಇಸ್ ಈಕ್ವಲ್ ಟು πr². ಏನು ಬರುತ್ತೆ? πr². ಅಲ್ಲಿಗೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಎಮ್ ಇಸ್ ಈಕ್ವಲ್ ಟು, ಸೊ ಆರ್ ಆರ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಪೈ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದೇನು? ಇ ವಿ ಆರ್ ಡಿವೈಡೆಡ್ ಬೈ 2. ಇ ವಿ ಆರ್ ಡಿವೈಡ್ ಬೈ 2. ಓಕೆ, ಸೊ ಇನ್ ದಿಸ್ ಎಬೋ ಈಕ್ವೇಷನ್, ಎಬೋ ಈಕ್ವೇಷನ್ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ಎಮ್ ಇ. ವಾಟ್ ಈಸ್ ಎಮ್ ಇ? ಮಾಸ್ ಆಫ್ ದ ಎಲೆಕ್ಟ್ರಾನ್. ಕ್ಯಾಪಿಟಲ್ ಎಮ್ ಅಂದರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್, ಎಮ್ ಇ ಅಂದರೆ ಮಾಸ್ ಆಫ್ ದಿ ಎಲೆಕ್ಟ್ರಾನ್. ಸೊ ಈ ಈಕ್ವೇಷನ್ಗೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ತೀನಿ. ಅಲ್ಲಿಗೆ ಎಮ್ ಇಸ್ ಈಕ್ವಲ್ ಟು ಇ ವಿ ಆರ್ ಎಮ್ ಇ ಡಿವೈಡ್ ಬೈ 2 mE. ನೋಡಿ, ಮಲ್ಟಿಪ್ಲೈ ಡಿವೈಡ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ, ಆ್ಯಸ್ ಇಟ್ ಈಸ್ ರಿಮೈನಿಂಗ್ ದಿಸ್ ಈಕ್ವೇಷನ್. ಸೊ ದೇರ್ ಇಸ್ ನೋ ಆಲ್ಟರ್ಡ್. ಫೈನ್, ಈಗ ನಿಮಗೊಂದು ಈಕ್ವೇಷನ್ ಗೊತ್ತಿದೆ. ಏನು ಗೊತ್ತಿದೆ ಸರ್ ಅಂತಂದರೆ, ಸೊ ಫಸ್ಟ್ ಚಾಪ್ಟರಲ್ಲಿ ಮಾಡಿದ್ದೀವಿ, ಫಸ್ಟ್ ಪಿಸಿನ ಮಾಡಿದ್ದೀವಿ, ಆರ್ಬಿಟಲ್ ಆ್ಯಂಗ್ಯುಲರ್ ಮೊಮೆಂಟಮ್. ಆರ್ಬಿಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಅಂದರೆ ಎಲ್. ವಾಟ್ ಈಸ್ ಆರ್ಬಿಟಲ್ ಆ್ಯಂಗ್ಯುಲರ್? ಇಟ್ ಈಸ್ ದ ಪ್ರೊಡಕ್ಟ್ ಆಫ್ ಲೀನಿಯರ್ ಮೊಮೆಂಟಮ್ ಇನ್ ಟು ಪೊಸಿಷನ್ ವೆಕ್ಟಾರ್. ಸರಿ ಸರ್. ಅದ್ರ ಜೊತೆಗೆ ನೆಕ್ಸ್ಟು ಎಲ್ ಇಸ್ ಈಕ್ವಲ್ ಟು ವಾಟ್ ಈಸ್ ಲೀನಿ ಆ್ಯಂಗ್ಯುಲರ್ ಮೊಮೆಂಟಮ್, ಲೀನಿಯರ್ ಮೊಮೆಂಟಮ್, ಪೊಸಿಷನ್ ವೆಕ್ಟರ್. ವಾಟ್ ಈಸ್ ಲೀನಿಯರ್ ಮೊಮೆಂಟಮ್? ಲೀನಿಯರ್ ಮೊಮೆಂಟಮ್ ಈಸ್ ಡಿಫೈನ್ಡ್ ಆಸ್ ದ ಪ್ರೊಡಕ್ಟ್ ಆಫ್ ಮಾಸ್ ಇಂಟು ವೆಲಾಸಿಟಿ. ಅಲ್ಲಿಗೆ ಪ್ರೊಡಕ್ಟ್ ಆಫ್ ಮಾಸ್ ಇಂಟು ವೆಲಾಸಿಟಿ ಇಂಟು ಆರ್. ನೋಡಿ, ಇದನ್ನು ಎಮ್ ಇ ಮಾಸ್ ಆಫ್ ದಿ ಎಲೆಕ್ಟ್ರಾನ್, ವೆಲ ವಿ ಆರ್. ಈ ಈಕ್ವೇಷನ್ ನೋಡಿ, ಎಮ್ ಇ ಈಸ್ ಓಕೆ, ವೆಲಾಸಿಟಿ ಈಸ್ ಓಕೆ, ರೇಡಿಯಸ್ ಈಸ್ ಓಕೆ. ಅಲ್ಲಿಗೆ ವಿ ಆರ್ ಎಮ್ ಇ ಬದಲಿಗೆ ಬರೀಬೋದು ಆ್ಯಂಗ್ಯುಲರ್ ಮೊಮೆಂಟಮ್, ಆ್ಯಂಗ್ಯುಲರ್ ಮೊಮೆಂಟಮ್. ಅಲ್ಲಿಗೆ ವೆಕ್ಟಾರ್ ಎಮ್ ಇಸ್ ಈಕ್ವಲ್ ಟು ಇ ಇಲ್ಲೇ ಇಟ್ಕೊಳ್ಳಿ, ಡಿವೈಡೆಡ್ ಬೈ 2 mE ಇಂಟು ಎಲ್. ವಾಟ್ ಈಸ್ ಎಲ್? ಆ್ಯಂಗ್ಯುಲರ್ ಮೊಮೆಂಟಮ್. ಓಕೆ, ನಾವು ಪ್ರೂವ್ ಮಾಡಿಬಿಡೋಣ. ಒಂದು ಸೆಕೆಂಡ್, ಬೇಕಾದ್ರೆ ಇಲ್ಲೊಂದು ಈಕ್ವೇಷನ್ ಮಾಡ್ಬೋದು. ಎಮ್ ಡಿವೈಡೆಡ್ ಬೈ ಎಲ್ ಅಂತ ತೊಗೊಂಡ್ರೆ ಇ ಡಿವೈಡೆಡ್ ಬೈ 2 mE. ಕ್ರಾಸ್ ಮುಡಿ ಸಿಗೋಣಿ, ಎಲ್ನ ಎಲ್ ಅಂತಂದರೆ ಡಿನಾಮಿನೇಟ್ರಿ ಬರುತ್ತೆ. ಈ ಇದೆಯಲ್ಲ ಎಮ್ ಇಂಟು ಎಲ್, ಇಯರ್ ಎಮ್ ಬೈ ಎಲ್,
एम बै एल इज कॉल्ड सो नावे गैरो मैग्नेटिक रेशियो गैरो मैग्नेटिक रेशियो सर हाउ टू डिफाइन गैरो मैग्नेटिक रेशियो अरे गैरो मैग्नेटिक रेशियो इज डिफाइंड एज द मैग्नेटिक मोमेंटम ऑफ एन इलेक्ट्रॉन ऑफ एन एटम टू द एंगुलर मोमेंटम ऑफ एन इलेक्ट्रॉन मैग्नेटिक मोमेंट ऑफ एन इलेक्ट्रॉन ऑफ एन एटम टू द ಆರ್ಬಿಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಎಮ್ ಬೈ ಎಲ್ನ ನಾವು ಕರಿತೀವಿ ಅಂದರೆ ಗೈರೋ ಮ್ಯಾಗ್ನೆಟಿಕ್ ರೇಷಿಯೋ ಅದೇ ಬರೆಯೋದೇನು ಬೇಕಾಗಿಲ್ಲ ಫೈನ್ ನೆಕ್ಸ್ಟು ಸೊ ನಿಮಗೆ ಬೋರ್ಸ್ ಆಟಾಮಿಕ್ ಮಾಡಲ್ ಅಂತ ಬರುತ್ತೆ ಸೊ ಆಟಮ್ಸಲ್ಲಿ ಚಾಪ್ಟರ್ ಬರುತ್ತೆ ನೀವು ಫಸ್ಟ್ ಪಿ ಸಿಲಿ ಓದಿರ್ತೀರಾ ಒಂದು ಬೋರ್ಸ್ ಆಟಾಮಿಕ್ ಮಾಡಲ್ ನೀವು ಓದಿದ್ರೆ ಈ ಎಲ್ ಮಾತ್ರ ಸ್ಟಡಿ ಮಾಡ್ತೀರಾ ವಾಟ್ ಈಸ್ ಎಲ್ ಅಂತಂದರೆ ಸೊ ನಿಮಗೆ ಆರ್ಬಿಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಆಫ್ ಎನ್ ಎಲೆಕ್ಟ್ರಾನ್ ಆರ್ಬಿಟಲ್ ಮೊಮೆಂಟ್ ಆಫ್ ಆನ್ ಎಲೆಕ್ಟ್ರಾನ್ ಆ್ಯನ್ ಆಟಮ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಇಸ್ ಈಕ್ವಲ್ ಟು ದಿ ಇಂಟಿಗರಲ್ ಮಲ್ಟಿಪಲ್ ಆಫ್ ಎನ್ ಎಚ್ ಬೈ ಟೂ ಪೈ ಕೆಮಿಸ್ಟ್ರಿ ಆಗಿದೆ ವಿ ನೋ ದಟ್ ನಮಗೆ ಗೊತ್ತಿದೆ ಆರ್ಬಿಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಆಫ್ ಎನ್ ಎಲೆಕ್ಟ್ರಾನ್ ಈಸ್ ಆಲ್ವೇಸ್ ಈಕ್ವಲ್ ಟು ಇಂಟಿಗರಲ್ ಮಲ್ಟಿಪಲ್ ಆಫ್ ಎನ್ ಎಚ್ ಬೈ ಟೂ ಪೈ ಇಂಟಿಗರಲ್ ಅಂದರೆ ವೇರ್ ಎನ್ ಈಕ್ವಲ್ಸ್ ಒನ್ ಟೂ ತ್ರೀ ಫೋರ್ ಎಕ್ಸೆಟ್ರಾ ಎಚ್ ಇಸ್ ಕಾಲ್ಡ್ ಪ್ಲ್ಯಾಂಕ್ ಕಾನ್ಸ್ಟೆಂಟ್ ಟೂ ಪೈ ಇಸ್ ಆಲ್ಸೋ ಕಾನ್ಸ್ಟೆಂಟ್ ಸೊ ಅದ್ರ ಪ್ರಕಾರ ನೀವು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ಇನ್ ದಿಸ್ ಈಕ್ವೇಷನ್ ಈ ಈಕ್ವೇಷನ್ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಏನು ಬರುತ್ತೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಎಮ್ ಇಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಟೂ ಎಮ್ ಇ ಇದೆ ವಾಟ್ ಈಸ್ ಎಲ್ ಎಲ್ ಅಂದರೆ ಎನ್ ಎಚ್ ಬೈ ಟೂ ಪೈ ಎನ್ ಎಚ್ ಬೈ ಟೂ ಪೈ ಸೊ ದಿಸ್ ಈಸ್ ಈಕ್ವೇಷನ್ ಇಸ್ ಕಾಲ್ಡ್ ಏನಂತ ಕರ್ತೀವಿ ಅಲ್ಲಿಗೆ ಎಮ್ ಇಸ್ ಈಕ್ವಲ್ ಟು ಎಯ್ ಎನ್ ಎಚ್ ಡಿವೈಡ್ ಬೈ ಟೂ ಎಮ್ ಇ ಪೈ ಅಥವಾ ಟೂ ಇಂಟು ಟೂ ಎಮ್ ಬರಿಬೋದು ಫೋರ್ ಬರಿಬೋದು ಟೂ ಇಂಟು ಟೂ ಫೋರ್ ಒನ್ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಎನ್ ಆರ್ಬಿಟ್ ಆಫ್ ಎನ್ ಎಲೆಕ್ಟ್ರಾನ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಆನ್ ಆಟಮ್ ಇದು ಎಕ್ಸ್ಪ್ರೆಷನ್ ನೋಡಿ ಈ ಗೈರೋ ಮ್ಯಾಗ್ನೆಟಿಕ್ ರೇಷಿಯೋ ಇದೆಯಲ್ಲ ಯು ಕ್ಯಾನ್ ರಿಮೆಂಬರ್ ಇದಕ್ಕೆ ಸುಮ್ಮನೆ ಗ್ಯಾಪ್ ಮಾಡ್ಕೊಳ್ಳಿ ಬೈ ಚಾನ್ಸ್ ಕೇಳಿದ್ರೆ ಬೇಕಾಗುತ್ತೆ ನೀಟ್ ಕ್ವೆಶನ್ಸಲ್ಲಿ ಬಟ್ ಡಿರೈವೇಷನ್ ಮಾಡಬೇಕಾಗುತ್ತೆ ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಸೊ ನೋಡಿ ವೆರಿ ಸಿಂಪಲ್ ಯು ಹ್ಯಾವ್ ಟು ನೋ ಸಿಂಪಲಾಗಿ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಸೊ ಫ್ರಮ್ ಆಟಮಲ್ಲಿ ಏನಾಗುತ್ತೆ ಕರೆಂಟ್ ಅಂದರೆ ಸೊ ರಿವಾಲ್ವೇಷನ್ ಆಗೋದು ಎಲೆಕ್ಟ್ರಾನು ಚಾರ್ಜ್ ಇ ಟೈಮ್ ಟೇಕನ್ ಫಾರ್ ಒನ್ ಕಂಪ್ಲೇಷನು ಪಿರಿಯಡ್ ಟಿ ವೆಲಾಸಿಟಿ ಅಂದರೆ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಒನ್ ಸರ್ಕಲ್ ಅಂದರೆ ಸರ್ಕಂಫರೆನ್ಸ್ ಟೂ ಪೈ ಆರ್ ಟೈಮ್ ಅಂದರೆ ಟೈಮ್ ಟೇಕನ್ ಫಾರ್ ಒನ್ ಕಂಪ್ಲೇಷನ್ ಟಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಸಬ್ಸ್ಟಿಟ್ಯೂಟಿಂಗ್ ಇನ್ ಈಕ್ವೇಷನ್ ಇ ಬೈ ಟೂ ಪೈ ಆರ್ ಬೈ ವಿ ವಿ ಇನ್ ನ್ಯೂಮರೇಟರ್ಗೆ ಹೋಯಿತು ಈಕ್ವೇಷನ್ ಫೋರ್ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಮೊಮೆಂಟ್ ಕಂಡಿಬೇಕು ಪ್ರೊಡಕ್ಟ್ ಆಫ್ ಐ ಇಂಟು ಎ ಐ ವೇಲೆ ಸಬ್ಸ್ಟಿಟ್ಯೂಷನ್ ಮಾಡಿದ್ದೀನಿ ವಾಟ್ ಈಸ್ ಏರಿಯಾ ಪೈ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದ್ದೀನಿ ಎಮ್ ಮಾಡಿದ್ದೀನಿ ನೆಕ್ಸ್ಟ್ ಮಲ್ಟಿಪ್ಲೈ ಡಿವೈಡ್ ಬೈ ಎಮ್ ಇ ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಸೊ ಆರ್ಬಿಟಲ್ ಆ್ಯಂಗ್ಯುಲರ್ ಮೊಮೆಂಟಮ್ ಪ್ರೊಡಕ್ಟ್ ಆಫ್ ಲೀನಿಯರ್ ಮೊಮೆಂಟಮ್ ಇಂಟು ಪೊಸಿಷನ್ ವೆಕ್ಟರ್ ಲೀನಿಯರ್ ಮೊಮೆಂಟಮ್ ಅಂದರೆ ಮಾಸ್ ಇಂಟು ವೆಲಾಸಿಟಿ ಇದನ್ನು ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡಿದ್ದೀನಿ ಎಲ್ ವ್ಯಾಲ್ಯೂ ದ ಇಂಟಿಗರಲ್ ಮಲ್ಟಿಪಲ್ ಆಫ್ ಎಲ್ ಇಸ್ ಈಕ್ವಲ್ ಟು ಎನ್ ಎಚ್ ಬೈ ಟು ಪೈನ ಸಬ್ಸ್ಟಿಟ್ಯೂಷನ್ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಓಕೆ ತ್ರೀ ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವೆಶನು ತುಂಬ ಸಲ ಕೇಳಿದ್ದಾನೆ ಎಕ್ಸಾಮ್ ಅವಾಗ ಅವಾಗ ತ್ರೀ ಮಾರ್ಕ್ಸಿಗೆ ಹೇಳ್ತಾರೆ ಸೊ ದೆರ್ ಈಸ್ ಎ ಸ್ಮಾಲ್ ಟಾಪಿಕ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ ಅಂತ ಆಂಪಿಯರ್ ಸರ್ಕ್ಯೂಟ್ ಅಲ್ಲ ಆಂಪಿಯರ್ಸ್ ಸರ್ಕ್ಯೂಟ್ ಅಲ್ಲ ನೋಡಿ ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಒಂದೊಂದು ಮಾರ್ಕ್ಸಿಗೆ ಮೋಸ್ಟ್ ಒನ್ ಮಾರ್ಕ್ಸ್ ಆರ್ ಟೂ ಮಾರ್ಕ್ಸ್ 90% ಒನ್ ಮಾರ್ಕ್ಸಿಗೆ ರಿಪೀಟೆಡ್ ಕ್ವೆಶನ್ ಟೂ ಮಾರ್ಕ್ಸ್ಗೂ ಅವಾಗವಾಗ ಕೇಳ್ತಾ ಇರ್ತದೆ ಸ್ಟೇಟ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ ಫಾರ್ ಒನ್ ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ ಫಾರ್ ಟೂ ಮಾರ್ಕ್ಸ್ ಕ್ವೆಶನ್ ರಿಪೀಟ್ ಆಗಿದೆ ಇದು ಮುಂದೆ ಎಲ್ಲ ಎಕ್ಸ್ಪ್ರೆಷನ್ನ ಯೂಸ್ ಮಾಡ್ತೀವಿ ಸರ್ ಏನು ಸಾಲ್ ಒಂದು ಇದನ್ನ ಲೈನ್ ಇಂಟಿಗರಲ್ ಅಂತ ಕರೀತಾರೆ ದಿಸ್ ಸಿಂಬಲ್ ಇಸ್ ಕಾಲ್ಡ್ ಲೈನ್ ಇಂಟಿಗರಲ್ ಸೊ ದಿಸ್ ವೆಕ್ಟಾರ್ ಬಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಡಾಟ್ ಏನಿದು ಡಾಟ್ ಡಾಟ್ ಪ್ರಾಡಕ್ಟ್ ಡಾಟ್ ಡಿ ಎಲ್ ಲೈನ್ ಎಲಿಮೆಂಟ್ ಡಿ ಎಲ್ ಅಂದ್ರೆ ಲೈನ್ ಎಲಿಮೆಂಟ್ ಬಿಕಾಸ್ ಮ್ಯೂ ನಾಟ್ ಗೊತ್ತಿದೆ ಪರ್ಮಿಯಬಿಲಿಟಿ ಇನ್ ಫ್ರೀ ಸ್ಪೇಸ್ ಮ್ಯೂ ನಾಟ್ ಪರ್ಮಿಯಬಿಲಿಟಿ ಇನ್ ಫ್ರೀ ಸ್ಪೇಸ್ ಅದು ಐ ಐ ಅಥವಾ ಎನ್ಕ್ಲೋಸ್ಡ್ ಅಂತ ಬರಿಬೋದು ಅಂದರೆ ಎನ್ಕ್ಲೋಸ್ಡ್ ಬೈ ದ ಲೂಪ್ ಅಂತ ಎನ್ಕ್ಲೋಸ್ಡ್ ಬೈ ದ ಲೂಪ್ ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ
ಲೈನ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಡಾಟ್ ಪ್ರಾಡಕ್ಟ್ ಲೈನ್ ಎಲಿಮೆಂಟ್ ಈಸ್ ಆಲ್ವೇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಮ್ಯೂ ನಾಟ್ ಟೈಮ್ಸ್ ಇಂಟು ಐ ಎನ್ಕ್ಲೋಸ್ಡ್ ಬೈ ದ ಎಲಿಮೆಂಟ್. ಇದನ್ನು ಡೆಫಿನೇಷನ್ ಮಾಡಬೇಕು. ಹೌ ಟು ಡಿಫೈನ್ ಆಂಪಿಯರ್ ಸರ್ಕ್ಯೂಟಲ್ ಲಾ ಈಸ್ ಡಿಫೈನ್ಡ್ ಆಸ್ ದ ಲೈನ್ ಇಂಟಿಗ್ರಲ್ ಆಫ್ ಎನಿ ಕ್ಲೋಸ್ಡ್ ಲೂಪ್ ಲೈನ್ ಇಂಟಿಗ್ರಲ್ ಆಫ್ ಎನಿ ಕ್ಲೋಸ್ಡ್ ಲೂಪ್ ಮ್ಯಾಗ್ನೆಟ್ ಡಾಟ್ ಪ್ರಾಡಕ್ಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಆ್ಯಂಡ್ ಲೈನ್ ಎಲಿಮೆಂಟ್ ಈಸ್ ಆಲ್ವೇಸ್ ಈಕ್ವಲ್ ಟು ಮ್ಯೂ ನಾಟ್ ಟೈಮ್ಸ್ ದ ಟೋಟಲ್ ಕರೆಂಟ್ ಎನ್ಕ್ಲೋಸ್ಡ್ ಟೋಟಲ್ ಕರೆಂಟ್ ಎನ್ಕ್ಲೋಸ್ಡ್ ದಿಸ್ ಈಸ್ ಕಾಲ್ಡ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ. ಡೆಫಿನೇಷನ್ ಸ್ಟೇಟ್ಮೆಂಟ್ ಹೆಚ್ಚಿಗೆ ಕೇಳೋದು ಒಂದು ಮಾಸಿಗೆ. ಸ್ಟೇಟ್ ಆಂಪಿಯರ್ ಸರ್ಕ್ಯೂಟ್ ಅಲ್ಲ. ಆಂಪಿಯರ್ ಸರ್ಕ್ಯೂಟ್ ಅಲ್ಲ ಈಸ್ ಡಿಫೈನ್ಡ್ ಆಸ್ ದ ಲೈನ್ ಇಂಟಿಗ್ರಲ್ ಆಫ್ ಎನಿ ಕ್ಲೋಸ್ಡ್ ಲೂಪ್ ದ ಡಾಟ್ ಪ್ರಾಡಕ್ಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಆ್ಯಂಡ್ ಲೈನ್ ಎಲಿಮೆಂಟ್ ಲೈನ್ ಎಲಿಮೆಂಟ್ ಈಸ್ ಆಲ್ವೇಸ್ ಈಕ್ವಲ್ ಟು ಮ್ಯೂ ನಾಟ್ ಟೈಮ್ಸ್ ದ ಟೋಟಲ್ ಕರೆಂಟ್ ಎನ್ಕ್ಲೋಸ್ಡ್ ಬೈ ದ ಲೂಪ್ ಎನ್ಕ್ಲೋಸ್ಡ್ ಬೈ ದ ಲೂಪ್ ದಿಸ್ ಈಸ್ ದ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟು ಕರೆಕ್ಟಾಗಿ ಫಾಲೋ ಅಪ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟು. ಜೊತೆಗೆ ಮ್ಯಾಥಮೆಟಿಕಲ್ ಈಕ್ವೇಷನ್ ಬರೀರಿ. ಈ ಮ್ಯಾಥಮೆಟಿಕಲ್ ಈಕ್ವೇಷನ್ನು ವೆಕ್ಟಾರ್ ಬಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್, ಡಿ ಎಲ್ ಲೈನ್ ಎಲಿಮೆಂಟ್, ಮ್ಯೂ ನಾಟ್ ಪರ್ಮಿಯಬಿಲಿಟಿ ಇನ್ ಫ್ರೀ ಸ್ಪೇಸ್, ಐ ಕರೆಂಟ್ ಎನ್ಕ್ಲೋಸ್ಡ್ ಬೈ ದ ಲೂಪ್. ಅದನ್ನು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಬರೆದ್ರೆ ಎರಡು ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್. ಇದು ಯಾವಾಗಲಾರು ಒಂದು ಮಾಸ ಎರಡು ಮಾಸಕ್ಕೆ ಜಾಸ್ತಿ ಬರಲ್ಲ, ರಿಪೀಟ್ ಆಗುತ್ತೆ. ಫೈನ್.